डीएसपी पावर पान मसाला पावरफुल जनरिक श्री साई मक्कल प्रपंच साई किड्स वर्ल्ड श्री साई मक्कल प्रपंच परिशुद्ध कड़ले हिटिनिंद तयारागिदे सद्गुरु आयुर्वेद ग्राम फ्लोर सोप जीवी टीवी गे स्वागत नानु होसदुर्ग राघु ಹೊಸದುರ್ಗದ ಹಿರಿಯ ಸಿವಿಲ್ ನ್ಯಾಯಾಲಯದಲ್ಲಿ ಸುಮಾರು 13 ವರ್ಷಗಳಿಂದ ಕೋರ್ಟ್ ಮೆಟ್ಟಿಲೇರಿದ್ದ ವಿಚ್ಛೇದನ ಪ್ರಕರಣವೊಂದು ಸುಖಾಂತ್ಯಗೊಂಡಿದೆ. 2008ನೇ ಇಸವಿಯಲ್ಲಿ ದಾಂಪತ್ಯ ಜೀವನಕ್ಕೆ ಕಾಲಿಟ್ಟಿದ್ದ ಲಕ್ಷ್ಮೀ ನಾಗರಾಜ್ ದಂಪತಿಗಳು ಮದುವೆಯಾದ ಒಂದು ವರ್ಷದ ನಂತರ ಭಿನ್ನಾಭಿಪ್ರಾಯ ಮೂಡಿ ವಿಚ್ಛೇದನಕ್ಕಾಗಿ ಕೋರ್ಟ್ನಲ್ಲಿ ದಾವೆ ಹೂಡಿದ್ದರು. ಈ ಪ್ರಕರಣವು ಹೈಕೋರ್ಟ್ವರೆಗೂ ತಲುಪಿ ಇಬ್ಬರೂ ಕೂಡ ರಾಜಿ ಸಂಧಾನಕ್ಕೆ ಒಪ್ಪದೆ ತಮ್ಮ ತಮ್ಮ ನಿಲುವಿಗೆ ಬದ್ಧವಾಗಿ ಮುನ್ನಡೆಯುತ್ತಿದ್ದರು. ಈ ಪ್ರಕರಣವು ಹೊಸದುರ್ಗ ಹಿರಿಯ ಸಿವಿಲ್ ನ್ಯಾಯಾಲಯಕ್ಕೆ ವರ್ಗಾವಣೆಗೊಂಡ ನಂತರ ಹಿರಿಯ ಸಿವಿಲ್ ನ್ಯಾಯಾಧೀಶೆ ಕುಮಾರಿ ಎಂಎಸ್ ಶಶಿಕಲಾರವರ ಮಾರ್ಗದರ್ಶನದಂತೆ ವಕೀಲೆ ಬಿಎಲ್ ಜ್ಯೋತಿಯವರು ಸಂಧಾನ ಪ್ರಕ್ರಿಯೆ ಪ್ರಾರಂಭಿಸಿ ಲಕ್ಷ್ಮೀ ನಾಗರಾಜ್ ದಂಪತಿಯನ್ನು ಮತ್ತೆ ಕೂಡಿ ಬಾಳುವಂತೆ ಪ್ರೇರೇಪಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ರಾಷ್ಟ್ರೀಯ ಲೋಕ ಅದಾಲತ್ ದಿನದ ಅಂಗವಾಗಿ ಇಂದು ಕೋರ್ಟ್ ಆವರಣದಲ್ಲಿಯೇ ಲಕ್ಷ್ಮೀ ನಾಗರಾಜ್ ದಂಪತಿಗಳು ನ್ಯಾಯಾಧೀಶರ ಮತ್ತು ಹಲವು ವಕೀಲರ ಸಮ್ಮುಖದಲ್ಲಿ ಪರಸ್ಪರ ಹೂವಿನ ಮಾಲೆ ವಿನಿಮಯ ಮಾಡಿಕೊಳ್ಳುವುದರೊಂದಿಗೆ ಬಾಳಪಯಣದಲ್ಲಿ ಜೊತೆಯಾಗಿ ಸಾಗುವ ಆಶಯ ವ್ಯಕ್ತಪಡಿಸಿದರು. ಈ ಪ್ರಕರಣ ಇತ್ಯರ್ಥಪಡಿಸಲು ಸಹಕರಿಸಿದ ಎಲ್ಲರಿಗೂ ಲಕ್ಷ್ಮೀ ನಾಗರಾಜ್ ದಂಪತಿ ಒಂದರೆ ತಿಳಿಸಿದರು. ಫಸ್ಟ್ ಏನೇ ಪ್ರಾಬ್ಲಮ್ಸ್ ಆದರೂ ಫಸ್ಟ್ ನಾವು ನಾವೇ ಮಾತಾಡ್ಕೋಬೇಕು. ಅವ್ರು ಮಾತಾಡ್ತಾರೆ ಇವ್ರು ಮಾತಾಡ್ತಾರೆ ಅಂತ ಕಾದೇ ಈ ಥರ ಮಾಡ್ಕೊಂಡಿದ್ದಾರೆ. ನಾವು ಅವ್ರು ಬಂದು ಮಾತಾಡಲಿ ಫಸ್ಟು, ನೀವು ಬಂದು ಮಾತಾಡಲಿ ಅಂತ ನಾವು ಬಂದು ಮಾತಾಡಲಿ ಅಂತ ಅವರು. ನಾವು ಮುಂದೆ ಹೋಗಲ್ಲ, ಅವರು ಮುಂದೆ ಬರಲ್ಲ, ಯಾರಾದರೂ ಒಬ್ಬರು ಮುಂದೆ ಬಂದುಬಿಟ್ರೆ ಎಲ್ಲದೂ ಸರಿ ಹೋಗ್ಬಿಡುತ್ತೆ ಅಂತ ಅನಿಸ್ತು. ಒತ್ತಡದಂತ ಏನಿಲ್ಲ, ಅದು ಫ್ಯಾಮಿಲಿ ಮುಂಚೆ ಆ ಥರ ಇತ್ತು, ಅದು ಪೊಸಿಷನು ಎಲ್ಲ ಸರಿಯಾಗಿದೆ, ನಾವೇ ಕ್ಲಿಯರ್ ಮಾಡ್ಕೊಂಡು ನಾವು ಒಂದಾಗಿದೆ ಅಷ್ಟೆ. ಎಲ್ಲ ಈ ಥರ ಕೇಸ್ಗಳು ಬಂದರೆ ಆದಷ್ಟು ಬೇಗ ಮುಗಿಸ್ಕೊಟ್ರೆ ಒಳ್ಳೇದು. ಯಾವುದರೂ ರಾಜ್ಯ ಮಾಡಿದರೆ ಅವ ಕೋರ್ಟ್ ಬಿಟ್ಟುಬಿಟ್ಟು ಬೇರೆ ಅವ್ರಿಗೂ ಜೀವನಕ್ಕೆ ಅನುಕೂಲ ಆಗುತ್ತೆ. ಸುಮ್ಮನೆ ಕೋರ್ಟ್ ಅಲ್ಕೊಂತ ಹೋದ್ರೆ ಜೀವನಗಳು ಹಾಳಾಗ್ತವೆ ಅಷ್ಟೆ. ಈ ಒಂದು ಅವಿಸ್ಮರಣೀಯ ಕ್ಷಣಕ್ಕೆ ಹಿರಿಯ ಸಿವಿಲ್ ನ್ಯಾಯಾಧೀಶೆ ಕುಮಾರಿ ಎಂಎಸ್ ಶಶಿಕಲಾ ಸೇರಿದಂತೆ ಹಲವರು ಸಾಕ್ಷಿಯಾದರು. ಗಂಡ ಹೆಂಡತಿ ಅಂದಮೇಲೆ ಒಂದು ಸಣ್ಣ ಪುಟ್ಟ ವಿಚಾರಗಳಲ್ಲಿ ವ್ಯಾಜ್ಯ ಬರುತ್ತೆ. ಸಂಸಾರ ಅಂತ ಅಂದಮೇಲೆ ಒಬ್ಬರು ತೆಗಬೇಕು, ಒಬ್ಬರು ಏರಬೇಕು. ಇಬ್ಬರು ಏರಿದರೆ ಅದು ಸಂಸಾರ ಆಗಲ್ಲ. ಹಾಗಾಗಿ ಇವರು ಇಬ್ಬರೂ ಹೊಂದಾಣಿಕೆ ಮಾಡಿಕೊಂಡು ಹೋಗ್ತೀವಿ ಅಂತ ಭರವಸೆ ಮೇಲೆ ಇವತ್ತು ರಾಜಿ ಆಗಿದ್ದಾರೆ. ಅವರಿಗೆ ದೇವರು ಒಳ್ಳೆಯದಾಗಲಿ, ಒಳ್ಳೆ ಒಳ್ಳೆ ಮುಂದೆ ಒಳ್ಳೆ ಜೀವನ ನಡೆಸಲಿ ಅಂತ ಹಾರೈಸ್ಬಿಟ್ಟು ಇವತ್ತು. ಮತ್ತು ಇಲ್ಲಿ ಮುಖ್ಯವಾಗಿ ನಾವು ಏನು ಹೇಳಬೇಕು ಅಂದರೆ, ನಾನು ಈ ತಾಲೂಕಲ್ಲಿ ನೋಡಿದಂಗೆ ತುಂಬ ಕೌಟುಂಬಿಕ ಪ್ರಕರಣಗಳು ಬರ್ತಾ ಇದ್ದಾವೆ, ಹೆಚ್ಚಾಗಿ ಡೈವರ್ಸಿಗೆ ಬರ್ತಾ ಇದೆ. ಆದರೆ ಇಲ್ಲಿ ನಾನು ನೋಡಿದಂಗೆ ವಕೀಲರುಗಳು ನಮಗೆ ತುಂಬ ಸಪೋರ್ಟ್ ಮಾಡ್ತಾರೆ. ಎಸ್ಪೆಷಲಿ ಏನು ಅಂದರೆ ಕೌಟುಂಬಿಕ ಕೇಸ್ಗಳಲ್ಲಿ ನಾವಿಲ್ಲಿ ನೋಡಿದಂಗೆ ಯಾರೂ ಗಂಡ ಹೆಂಡತಿ ನಾವು ಇಲ್ಲಿ ಬೇರ್ಪಡಿಸೋಕ್ಕೆ ನಾವು ಅಷ್ಟಾಗಿ ಪ್ರಯತ್ನ ಪಡಲ್ಲ. ಎಷ್ಟು ಸಾಧ್ಯನೋ ಅಷ್ಟು ನಾವು ಇಲ್ಲಿ ಕೌಟುಂಬಿಕ ಒಬ್ಬರೂ ಗಂಡ ಹೆಂಡತಿನ ಜೊತೆ ಮಾಡಿ ಕಳಿಸೋಕ್ಕೋಸ್ಕರ ಇಲ್ಲಿ ನಾವು ವಕೀಲರು ನಾವು ಎಲ್ಲರೂ ಶ್ರಮಿಸ್ತೀವಿ. ಹಲವಾರು ಪ್ರಕರಣಗಳಲ್ಲಿ ಅದೇ ರೀತಿ ನಾವು ಜೊತೆ ಮಾಡಿ ಇಲ್ಲಿ ಕಳಿಸೂ ಇದ್ದೀವಿ. ಇವತ್ತು ಇದೊಂದು ವಿಶೇಷ ಪ್ರಕರಣ, ಯಾಕೆಂದರೆ 13 ವರ್ಷದ ನಂತರ ಅವರು ಗಂಡ ಹೆಂಡತಿ ಜೊತೆಯಾಗಿ ಖುಷಿ ಖುಷಿಯಾಗಿ ಇವತ್ತು ಜೊತೆಗೆ ಹೋಗ್ತಾ ಇದ್ದಾರೆ. ಹಾಗಾಗಿ ಇವತ್ತು ಇದೊಂದು ಪ್ರಕರಣ ಮುಗಿದಿದೆ. ಇದು ಬೇರೆ ಕಕ್ಷಿದಾರರಿಗೂ ಒಂದು ಇವತ್ತು ಇದನ್ನು ನಾನು ಯಾಕೆ ತಮ್ಮನ್ನು ಇಲ್ಲಿ ಕರೆದಿದ್ದನ್ನು ತೋರಿಸಿದ್ವಿ ಅಂತ ಅಂದರೆ ಮನಸ್ಥಿತಿ ಮುಂದೆ ಯಾವುದೂ ದೊಡ್ಡದಲ್ಲ. ನಾವು ಮನಸ್ಸು ಮಾಡಿದ್ರೆ ಹೊಂದಾಣಿಕೆ ಯಾವ ರೀತಿ ಬೇಕಾದ್ರೂ ಮಾಡ್ಕೊಂಡು ಹೋಗ್ಬೋದೊಂದು ಇದೊಂದು ಉದಾಹರಣೆ. ಸಾಮಾನ್ಯವಾಗಿ ಒಂದು ಮಕ್ಕಳು ಮುಖ ನೋಡಿಕೊಂಡಾದ್ರೂ ಗಂಡ ಹೆಂಡತಿ ಜೊತೆಗೆ ಬಾಳ್ವೆ ಮಾಡಲಿ ಅನ್ನೋ ಒಂದು ಉದ್ದೇಶ ನಮ್ಮದು. ಹಾಗಾಗಿ ಇವತ್ತು ಈ ಪ್ರಕರಣ ವಿಶೇಷ ಅನಿಸಿದೆ. ಹಾಗಾಗಿ ಇವತ್ತು ಗಂಡ ಹೆಂಡತಿ ಇಬ್ಬರಿಗೂ ಶುಭ ಕೋರ್ತಾ ಇವತ್ತು ಖುಷಿ ಖುಷಿಯಾಗಿ ನಾವು ನ್ಯಾಯಾಲಯದಿಂದ ಕಳಿಸ್ತಾ ಇದ್ದೀವಿ. ಲಕ್ಷ್ಮೀ ನಾಗರಾಜ್ ಅವ್ರ ಮದುವೆ ಹೊಸದುರ್ಗದಲ್ಲಿ ಪಾಂಡುರಂಗ ಕಲ್ಯಾಣ ಮಂಟಪದಲ್ಲಿ 2008ರಲ್ಲಿ ನೆರವೇರಿತ್ತು. ಒಂದು ವರ್ಷದ ದಾಂಪತ್ಯ ಜೀವನದಲ್ಲಿ ಒಂದು ಶ್ರೇಯ ಅಂತ ಒಂದು ಮಗು ಹೆಣ್ಮಗು ಆಗಿದೆ. ಮಧ್ಯದಲ್ಲಿ ಅವರಿಗೆ ಭಿನ್ನಾಭಿಪ್ರಾಯ ಬಂದುಬಿಟ್ಟು 2010ರಿಂದ
ಇಲ್ಲಿ ನಮ್ಮ ನ್ಯಾಯಾಲಯದಲ್ಲಿ ಕೇಸು ನಡೀತಾ ಬಂದಿತ್ತು. ನಾನು ಲಕ್ಷ್ಮೀ ಪರವಾಗಿ ಪರವಾದ ವಕೀಲರಾಗಿದ್ದೆ, ವಾದ ಮಾಡ್ತಿದ್ದೆ. ಅವರ ಪರವಾಗಿ ಬೇರೆ ಭಾಳ ಜನ ವಕೀಲರುಗಳು ವಾದ ಮಾಡಿದರು. ಆಮೇಲೆ ಆ ಕೇಸು ಮೊದಲಿಂದ ವಿಚ್ಛೇದನ ಕೇಸು ನಾಗರಾಜ್ ಹಾಕಿದ್ರು, ಅವ್ರಿಗೆ ಕೇಸು ಇಲ್ಲಿ ವಜಾ ಆಯಿತು. ಅವರು ಹೈಕೋರ್ಟ್ಗೆ ಹೋದರು, ಹೈಕೋರ್ಟ್ನಲ್ಲಿ ಮತ್ತು ವಜಾ ಆಯಿತು. ಮತ್ತು ಶಿವಮೊಗ್ಗ ಕೋರ್ಟಿಗೆ ಮತ್ತೊಂದು ವಿಚ್ಛೇದನಕ್ಕೆ ಅರ್ಜಿ ಹಾಕಿದರು. ಅದನ್ನು ಮತ್ತೆ ಹೈಕೋರ್ಟಿಗೆ ತಗೊಂಡು ಹೋದಾಗ ಮತ್ತೆ ಹೊಸದುರ್ಗ ನ್ಯಾಯಾಲಯಕ್ಕೆ ಅದನ್ನು ಟ್ರಾನ್ಸ್ಫರ್ ಮಾಡಿ ಈಗ ನಮ್ಮ ಮೇಡಮ್ ಅಧಿಕಾರದಲ್ಲಿ ಇವತ್ತು ಅವರಿಬ್ಬರು ರಾಜಿ ಆಗಿದ್ದಾರೆ. ಅವ್ರ ಬಾಳ್ವೆ ಸುಖವಾಗಿರಲಿ ಅಂತೇಳಿ ಹೈಕೋರ್ಟ್ನಲ್ಲೂ ಸಹ ರಾಜಿ ಮಾಡ್ಕೊಂಡು ಬಂದಿದ್ದಾರೆ. ಅವರ 307 ಕೇಸ್ ಇತ್ತು, ಇವ್ರ ತಾಯಿ ಇವ್ರ ಅಣ್ಣನ ಮೇಲೆ ಹಾಕಿದ್ದು. ಅದು ಸಹ ಅವ್ರ ತಾಯಿ ಮಗ ಮತ್ತು ಸೊಸೆ ಚೆನ್ನಾಗಿರಲಿ ಅಂತ ಉದ್ದೇಶಕ್ಕೆ ಅಲ್ಲೂ ಸಹ ಹೈಕೋರ್ಟ್ನಲ್ಲಿ ಮೊನ್ನೆ ರಾಜಿಯಾಗಿ ಬಂದಿದ್ದಾರೆ. ಇವತ್ತು ಸಹ ಇವರು ಈ ಕೇಸ್ನ ಈ ಕೋರ್ಟ್ನಲ್ಲಿ ರಾಜಿಯಾಗಿ ಅವ್ರು ಸುಖಮಯ ದಾಂಪತ್ಯ ಜೀವನ ನಡೆಸಲಿ ಅಂತೇಳಿ ಭಗವಂತನ ಕೇಳಿಕೊಂಡು ಅವ್ರಿಗೆ ಒಳ್ಳೇದಾಗಲಿ ಅಂತ ಹಾರೈಸ್ತೀನಿ. ಏನವತ್ತು ಸಣ್ಣ ಪುಟ್ಟ ಕಾರಣಗಳಿಗೆ ದೂರ ದೂರ ಇದ್ದರು, ಈಗಾಗಲೇ ಇವತ್ತು ಈ ಕೇಸಿನ ಜೊತೆಗೆ ಜೀವನಾಂಶವನ್ನು ಪಡಿತಾ ಇದ್ದರು ನ್ಯಾಯಾಲಯದಲ್ಲಿ. ಆ ಸಿವಿಲ್ ನ್ಯಾಯಾಲಯದಲ್ಲಿ, ಜೆಎಂಎಫ್ಸಿ ನ್ಯಾಯಾಲಯದಲ್ಲಿ ಏನು ಪೆಂಡಿಂಗ್ ಇದ್ದು ಆ ಕೇಸ್ಗಳನ್ನು ಸಹ ಇವತ್ತು ಸೆಟಲೈಟ್ ಮಾಡ್ಕೊಂಡಾರೆ. ಹಂಗಾಗಿ ನಮ್ಮ ಎಲ್ಲ ವಕೀಲರಿಂದ, ನ್ಯಾಯಾಧೀಶರು ಮತ್ತು ಏನು ಅಲ್ಲಿ ಕಾನೂನು ಉಚಿತ ಕಾನೂನು ಮಂಡಳಿ ವತಿಯಿಂದ ಅವ್ರನ್ನ ಪರಸ್ಪರ ಒಳ್ಳೆತನದಲ್ಲಿ ತಮ್ಮ ಜೀವನ ಮುಂದುವರಿಸಿ ಈಗ 13 ವರ್ಷ ವೇಸ್ಟ್ ಮಾಡಿದಿರ, ಆ 13 ವರ್ಷದ ಪ್ರತಿಫಲವನ್ನು ಬೇಗ ಬೇಗ ಪಡೀರಿ ಅಂತ ಹಾರೈಸ್ತಾ, ಜೀವನ ಅವರಿಗೆ ಮುಂದೆ ಸುಖಕರವಾಗಿರಲಿ ಅಂತ ಒಮ್ಮತದಿಂದ ನಮ್ಮ ನ್ಯಾಯಾಧೀಶರು ನಾವೆಲ್ಲರೂ ಸೇರಿ ಅವ್ರನ್ನ ಒಂದು ಮಾಡಿ ಕಳಿಸ್ತಾ ಇದ್ದೀವಿ. ಈ ಲೋಕದಲ್ಲತ್ತಿಗೆ ನಿಜವಾಗೂ ಇವತ್ತು ಒಂದು ಅರ್ಥ ಬಂದಿದೆ, ಏಕೆಂದರೆ ರಾಜಿ ಮಾಡಿ 13 ವರ್ಷ ನಂತರ ಮಾಡ್ತಿರೋದು ಇದು ಒಂದು ವಿಶೇಷವಾದ ಪ್ರಕರಣ. ಯಾಕೆಂದರೆ ಹೈಕೋರ್ಟ್ ತನಕ ಹೋಗಿ ಬಂದಿರೋದ್ರಿಂದ ಅವರು ಸಹ ಪರಸ್ಪರ ತಮ್ಮ ತಪ್ಪುಗಳನ್ನು ತಿದ್ದಿಕೊಂಡಿದ್ದಾರೆ. ಇದ್ರ ಜೊತೆಗೆ 16 ಕೇಸ್ಗಳು ನಡೆದಿದ್ದು, ಕ್ರಿಮಿನಲ್ ಕೇಸ್ಗಳು, ಅವ್ರ ತಾಯಿ ಇವರೊಂದು ಅವ್ರ ಮೇಲೆ ಹಾಕಿದ್ದು, ನಾವು ಆ ಕೇಸನ್ನು ನಡೆಸಿದ್ವಿ. ಹಂಗಾಗಿ ಈ ಅವ್ರು ಒಳ್ಳೇದಾಗಲಿ ಅಂತ ನಾವೆಲ್ಲ ವಕೀಲರು ಅವ್ರಿಗೆ ಹಾರೈಸಿ ಶುಭ ಹಾರೈಸಿ ಕಳಿಸ್ಕೊಡ್ತೇವೆ. ಈ ವಿಶೇಷವಾದ ಸಂದರ್ಭಕ್ಕೆ ಹಿರಿಯ ವಕೀಲರಾದ ಡಿ ವಿ ಅಂಜನ್ ಕುಮಾರ್, ತಾಲೂಕು ವಕೀಲರ ಸಂಘದ ಅಧ್ಯಕ್ಷ ಡಿ ವಿ ನಿರಂಜನಮೂರ್ತಿ, ವಕೀಲರಾದ ಬಸವಲಿಂಗಪ್ಪ, ಎಚ್ ಬಿ ರವಿಕುಮಾರ್, ಟಿ ಮೈಲಾರಪ್ಪ, ಕೋರ್ಟ್ ಸಿಬ್ಬಂದಿ ಸೇರಿದಂತೆ ಹಲವರು ಹಾಜರಿದ್ದರು. ಜಿವಿ ಟಿವಿ ನಿಮ್ಮ ಧ್ವನಿ, ಪ್ರಾದೇಶಿಕ ಸುದ್ದಿ ಮತ್ತು ಮನರಂಜನಾ ವಾಹಿನಿ. ಇದು ಕೋಟೆನಾಡಿನ ಕನ್ನಡಿ.